ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಂದು ದೇವರು ನಿಮಗೊಂದು ಅದ್ಭುತವಾದ ಮಾತು ಕೊಡುತ್ತಾರೆ. ಯಾವ ವಾಗ್ದಾನ ಗೊತ್ತಾ? ನಿಮಗೆ ಕೊಡಲ್ಪಟ್ಟಿರುವ ಅಧಿಕಾರವನ್ನು ದೇವರು ಜ್ಞಾಪಕ ಪಡಿಸುತ್ತಾರೆ. ಅನೇಕ ಸಮಯಗಳಲ್ಲಿ ಸೈತಾನ ಹೀಗೆ ಮಾಡುತ್ತಾನೆ, ಹಾಗೆ ಮಾಡುತ್ತಾನೆ, ಬರೀ ಹೋರಾಟವಾಗಿದೆ, ಕುಟುಂಬದಲ್ಲಿ ಹೀಗೆ ಮಾಡುತ್ತಾನೆ, ಸೇವೆಯನ್ನು ತಡೆ ಮಾಡುತ್ತಾನೆ, ನಾನು ಕೆಲಸ ಮಾಡೋ ಸ್ಥಳದಲ್ಲಿ ಹೀಗೆ ಮಾಡುತ್ತಾನೆ, ಈ ಸೈತಾನಿಂದ ಬಹಳ ಹೋರಾಟವಾಗಿದೆ, ಗರ್ಜಿಸುವ ಸಿಂಹದಂತೆ ಬರುತ್ತಾನೆ, ಹಾಗೆಲ್ಲ ಹೇಳಿ ನೀವು ಚಿಂತೆ ಮಾಡುತ್ತೀರಲ್ಲವಾ? ದೇವರು ಏನು ಹೇಳುತ್ತಾರೆ ಗೊತ್ತಾ? ನನ್ನ ಮಗನೇ, ನನ್ನ ಮಗಳೇ, ಯಾಕೆ ಅದರ ಕುರಿತು ಭಯಪಡುತ್ತೀಯಾ? ಯಾಕೆ ಅದರ ಕುರಿತು ಕಂಗಾಲಾಗುತ್ತೀಯಾ? ಅವನು ಹಾಗೆ ಮಾಡುವನು, ಅವನು ಗರ್ಜಿಸುವ ಸಿಂಹದಂತೆ ಬಂದು ಏಮಾರಿಸುವನು, ಅವನು ಸಿಂಹ ಅಲ್ಲ. ನಾನು ನಿನಗೆ ಒಂದನ್ನು ಕೊಟ್ಟಿದ್ದೇನೆ, ನಿನಗೆ ಜ್ಞಾಪಕ ಇದೆಯಾ, ಮರೆತು ಹೋದೆಯಾ? ಲೂಕ 10:19 ವಾಕ್ಯದಲ್ಲಿ ದೇವರು ಮಾತು ಕೊಡುತ್ತಾರೆ. ಏನು ಹೇಳುತ್ತಾರೆ ಗೊತ್ತಾ? ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಇದು ಯೇಸುಕ್ರಿಸ್ತನು ಕೊಟ್ಟಂತ ವಾಗ್ದಾನ. ಆತನು ಸುಳ್ಳು ಹೇಳುವನ? ಹಾಗಾದರೆ ಸೈತಾನನಿಂದ ನಿನಗೆ ಕೇಡು ಮಾಡಲು ಆಗದು ಮಗನೇ, ಮಗಳೇ ಎಂದು ದೇವರು ಹೇಳುತ್ತಾರೆ. ಯಾಕೆಂದರೆ ಅವನನ್ನು ಜಯಿಸುವ ಅಧಿಕಾರವನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ಅವನು ಭಯಪಡಿಸುವನು, ಸಿಂಹದ ಹಾಗೆ ಬಂದು ಭಯಪಡಿಸುವನು, ಕುಟುಂಬವನ್ನು ನಾಶ ಮಾಡುವೆ ಅನ್ನುವನು, ಕೆಲಸವನ್ನು ಕೆಡಿಸುವೆ, ಸೇವೆಯನ್ನು ಕೆಡಿಸುವೆ ಅನ್ನುವನು, ಬೆದರಿಸಿ ನೋಡುವನು. ದೇವರೇನು ಹೇಳುತ್ತಾರೆ? ನೀನ್ಯಾಕೆ ಭಯಪಡುತ್ತೀಯ? ನಾನು ಆಗಲೇ ಅವನನ್ನು ಶಿಲುಬೆಯಲ್ಲಿ ಜಯಿಸಿದೆನು, ಅವನ ಮುಖವಾಡವನ್ನು ಕಿತ್ತು ಹಾಕಿದೆನು, ಅವನನ್ನು ಕಾಲ ಕೆಳಗೆ ಹಾಕಿ ಜಜ್ಜಿದೆನು, ಈಗ ಅವನ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ನೀನ್ಯಾಕೆ ಭಯಪಡಬೇಕು? ನಿನಗೆ ಈಗ ಅಧಿಕಾರವು ಕೊಡಲ್ಪಟ್ಟಿದೆ, ಅಧಿಕಾರವನ್ನು ನೀನು ಉಪಯೋಗಿಸು. ನಿನಗೆ ಕೊಡಲ್ಪಟ್ಟ ಅಧಿಕಾರವನ್ನು ಉಪಯೋಗಿಸಿ ಸೈತಾನನನ್ನು ಎದುರಿಸಿ ನಿಲ್ಲು. ಸೈತಾನನೇ, ನೀ ನನಗೆ ಏನು ಮಾಡಲಾಗದು, ಯಾವ ಕೇಡು ಮಾಡಲಾಗದು, ಯಾಕೆಂದರೆ ಏಸು ನನ್ನ ಸಂಗಡ ಇದ್ದಾನೆ. ನಿನ್ನ ಶಕ್ತಿಗಳನ್ನು ಕಾಲ ಕೆಳಗೆ ಹೊಸಕಿ ಹಾಕಿದಂತ ಏಸು ನನ್ನ ಸಂಗಡ ಇದ್ದಾನೆ. ನಿನ್ನ ಎಲ್ಲ ಅಧಿಕಾರಗಳನ್ನು ಶಿಲುಬೆಯಲ್ಲಿ ಕಿತ್ತುಕೊಂಡ ಏಸು ನನ್ನ ಸಂಗಡ ಇದ್ದಾನೆ. ಆದ್ದರಿಂದ ನೀ ನನ್ನನ್ನು ಏನು ಮಾಡಲಾಗದು, ಎಷ್ಟೇ ಹೋರಾಟಗಳನ್ನು ತಂದರೂ ನನ್ನನ್ನು ಜಯಿಸಲಾಗದು, ನನ್ನ ಕುಟುಂಬವನ್ನು ಡಿಸ್ಟರ್ಬ್ ಮಾಡಲು ಆಗದು, ನನ್ನ ಕೆಲಸವನ್ನು ಕೆಡಿಸಲು ಆಗದು, ನನ್ನ ಬಿಸ್ನೆಸ್ ಅನ್ನು ನಾಶ ಮಾಡಲು ಆಗದು, ಸೇವೆಯಲ್ಲಿ ನನ್ನನ್ನು ಸ್ತಂಭಿಸುವಂತೆ ಮಾಡಲಾಗದು. ನಾನು ನಿನ್ನನ್ನು ಜಯಿಸುವೆ, ಏಸು ನಿನ್ನನ್ನು ಜಯಿಸಿದ್ದರಿಂದ ನಾನು ನಿನ್ನನ್ನು ಜಯಿಸುವೆ. ನನಗೆ ಅಧಿಕಾರವು ಕೊಡಲ್ಪಟ್ಟಿದೆ, ನಿನ್ನ ಮೇಲೆ ಏಸು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹೇಳಿ ನೋಡಿರಿ, ಸೈತಾನ ನಡುಗಲು ಆರಂಭಿಸುವನು. ನಿಮಗೆ ಕೊಡಲ್ಪಟ್ಟ ಅಧಿಕಾರ ನಿಮಗೆ ತಿಳಿಯದು ಅಷ್ಟೇ. ಈಗ ದೇವರು ಹೇಳುತ್ತಾರೆ, ಯಾಕೆ ಭಯಪಡುತ್ತೀ ಮಗನೇ, ಯಾಕೆ ಭಯಪಡುತ್ತೀ ಮಗಳೇ? ಅವನು ಈಗಾಗಲೇ ಸೋತು ಹೋದವನು, ಅವನನ್ನು ಕಾಲ ಕೆಳಗೆ ಹಾಕಿ ಜಜ್ಜಿದ್ದೇನೆ, ಅವನನ್ನು ಜಯಿಸಿದ್ದೇನೆ ನಿನಗಾಗಿಯೇ. ಅವನಿಂದ ನಿನಗೆ ಯಾವ ಕೇಡು ಉಂಟಾಗದು. ಹೋರಾಡಿ ನೋಡುವನು, ಅವನಿಂದ ಹೋರಾಟ ಬರುತ್ತದೆ, ಅವನಿಂದ ನಿನಗೆ ಕೇಡು ಮಾಡಲು ಆಗದು. ನಾನು ಮಾತು ಕೊಡುತ್ತೇನಲ್ಲ, ಧೈರ್ಯವಾಗಿ ಹೇಳು. ನೀವು ನಂಬಿದರೆ ಮಾತ್ರ ಅವನು ನಿಮಗೆ ಕೇಡು ಮಾಡಲಾಗದಂತೆ ನೀವು ಸುರಕ್ಷಿತವಾಗಿ ಇರಬಹುದು. ನೀವು ನಂಬದೇ ಹೋದರೆ ಅವನು ನಿಮಗೆ ಕೇಡು ಮಾಡಲು ಸಾಧ್ಯ. ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನನನ್ನು ಎದುರಿಸಿ ನಿಲ್ಲಿರಿ. ಹಾಗಾದರೆ ವೈರಿಯ ಸಮಸ್ತ ಬಲವನ್ನು ಗೆಲ್ಲಲು ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ. ದೇವರು ಹೇಳುತ್ತಾರೆ, ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ನೀನು ಉಪಯೋಗಿಸು ಎಂದು ಹೇಳುತ್ತಾರೆ. ನೀವು ಉಪಯೋಗಿಸುತ್ತೀರಿ, ಹಾಗೆ ಬಲಗೈಯನ್ನು ಎತ್ತಿ ಏಸು ಕ್ರಿಸ್ತನು ನನಗೆ ಕೊಟ್ಟಂತ ಅಧಿಕಾರದಂತೆ ದುಷ್ಟ ಸೈತಾನನೇ ನನಗೆ ವಿರೋಧವಾಗಿ ನಿಲ್ಲುವ, ನನಗೆ ವಿರೋಧವಾಗಿ ಹೋರಾಡುವ ನಿನ್ನನ್ನು ನಾನು ಏಸುವಿನ ನಾಮದಲ್ಲಿ ಖಂಡಿಸುತ್ತೇನೆ. ನೀ ನನಗೆ ಕೇಡು ಮಾಡಲು ಆಗದು, ನನಗೆ ತೊಂದರೆ ಕೊಡಲು ಆಗದು. ಏಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಅಟ್ಟುತ್ತೇನೆ, ನಿನ್ನ ಮೇಲೆ ಜಯ ಹೊಂದುತ್ತೇನೆ, ನಿನ್ನನ್ನು ಜಯಿಸುತ್ತೇನೆ. ಏಸು ಕ್ರಿಸ್ತನ ನಾಮದಲ್ಲಿ ನನಗೆ ಜಯ ಕೊಡುವಂತ ದೇವರಿಗೆ ಸ್ತೋತ್ರ ಸ್ತೋತ್ರ. ಏಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಆಮೇನ್.